ಹಾಯ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಮಂಜುಳಾ. ಇದು ಬಂದು ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ, ಅಂದರೆ 2 ಡೇಸ್ ಲಾಗು, ಬುಧವಾರ ಮತ್ತು ಗುರುವಾರ ಎರಡು ದಿವಸದ್ದು. ಅಂದರೆ ನಾನು ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ. ನಾನು ವೆಡ್ನೆಸ್ಡೇನೆ, ಅಂದರೆ ರವೆ ಉಂಡೆನೇ ಮಾಡ್ತಾ ಇದ್ದೀನಿ, ದೇವ್ರಿಗೆ ನೈವೇದ್ಯಕ್ಕೆ ಆಗುತ್ತೆ ಅಂತ. ನಾನು ಆಲ್ಮೋಸ್ಟು ರವೆ ಉಂಡೆ ಒಂದೇ ಮಾಡೋದು, ಮತ್ತು ಹಬ್ಬದ ದಿವಸ ಒಬ್ಬಟ್ಟು ಮಾಡ್ತೀನಿ ಅಷ್ಟೇ. ಚಕ್ಕಲಿ ಗರ್ಜಿಕಾಯಿ ಅಂಥದ್ದೇನು ಮಾಡಲ್ಲ, ಯಾಕೆಂದರೆ ನಾನು ರೂಢಿ ಮಾಡ್ಕೊಂಡು ಬಂದಿಲ್ಲ. ಸೊ ಹಂಗಾಗಿ ಒಂದು ವರ್ಷ ಮಾಡೋದೇನು, ಒಂದು ವರ್ಷ ಬಿಡೋದೇನು. ಇದು ಬಂದು ನನ್ನದು 3ನೇ ವರ್ಷದ ಹಬ್ಬ. ಸೊ ನಾನು ಹಂಗಾಗಿ 2 ವರ್ಷನೂ ಮಾಡಿರಲಿಲ್ಲ. ಸೊ ಯಾಕೆ ಈ ವರ್ಷನೂ ಮಾಡೋದು ಅಂದ್ಕೊಂಡು ನಾನು ಅದೇನು ಮಾಡಲಿಲ್ಲ. ರವೆ ಉಂಡೆನೇ ಒಂದೇ ಮಾಡಿಟ್ಟೆ. ನಾನು ವೆಡ್ನೆಸ್ಡೇನೇ ಮಾಡಿಬಿಟ್ಟೆ, ಯಾಕೆಂದರೆ ಅವ್ನು ನನ್ನ ಮಗ ಇದ್ದರೆ ಗುರುವಾರ ಇರ್ತಾನೆ ಅಂದ್ಕೊಂಡು, ಅವನಿಗೆ ತುಂಬ ಇಷ್ಟ, ಎಲ್ಲಿ ತೊಗೊಂಡು ತಿಂದ್ಬಿಡ್ತಾನೋ ಅಂದ್ಕೊಂಡು ಅವ್ನ ಸ್ಕೂಲಿಗೆ ಹೋಗಿದ್ದ ಟೈಮಲ್ಲಿ ನಾನು ರವೆ ಉಂಡೆನೇ ಮಾಡಿಡ್ತಾ ಇದ್ದೀನಿ ಅವ್ನ ಸ್ಕೂಲಿಂದ ಬರೋಷ್ಟರೊಳಗೆ. ಯಾಕೆಂದರೆ ಅವನಿಗೆ ತೋರಿಸಿದ್ರೆ ಕಾಣ್ದಂಗಾರು ಅವ್ನು ತೊಗೊಂಡು ತಿಂದ್ಬಿಡ್ತಾನೆ. ಸೊ ಅದಕ್ಕೆ ಯಾಕೆ ಬೇಕು ಅಂದ್ಕೊಂಡು, ಅಂದರೆ ಗುರುವಾರ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವಾ, ಹಾಗಾಗಿ ಅವತ್ತು ಅವ್ನ ಮನೇಲಿ ಇರ್ತಾನೆ ಅಂದ್ಕೊಂಡು ಇದೊಂದನೇ ಅಲ್ವಾ ಅಂತ. ಮತ್ತು ಬುಧವಾರ ನಾನು ಒಂದು ಗೃಹ ಪ್ರವೇಶ ಇತ್ತು, ಅಲ್ಲಿ ಹೋಗಿದ್ದೆ, ಹೇಗೂ ತಲೆ ಸ್ನಾನ ಮಾಡಿದ್ದೆ ಅಲ್ವಾ ಅಂದ್ಕೊಂಡು ರವೆ ಉಂಡೆನೇ ಮಾಡಿಟ್ಕೊಂಡೆ. ಯಾಕೆಂದರೆ ಗುರುವಾರ ಬೇರೆ ಬೇರೆ ಪ್ರಿಪ್ರೇಷನ್ ಜಾಸ್ತಿನೇ ಇರುತ್ತೆ. ಸೊ ಯಾವ್ದು ಕೆಲಸ ಮಾಡೋದು, ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಫ್ರೀ ಇದ್ದಾಗ ಮಾಡ್ಕೊಳ್ಳೋಣ ಅಂದ್ಕೊಂಡು ಇದೊಂದೇ ಅಲ್ಲ. ಮತ್ತು ರವೆ ಉಂಡೆ ಈಸಿಯಾಗೂ ಆಗುತ್ತೆ, ಒಂದು 15-20 ಮಿನಿಟ್ಸ್ ಟೈಮ್ ಇದ್ದರೆ ಸಾಕು. ನಾನು ಮತ್ತು ತುಂಬ ಜಾಸ್ತಿ ಕೂಡ ಏನು ಮಾಡಲಿಲ್ಲ, ನೈವೇದ್ಯಕ್ಕೆ ಎಷ್ಟು ಬೇಕು ಒಂದು ಪ್ಲೇಟಿಗೆ ಅರೇಂಜ್ ಮಾಡೋ ಅಷ್ಟು ಅಷ್ಟೇ ಮಾಡಿ ಅವ್ನು ಬರೋಷ್ಟರೊಳಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ಇದು ಬುಧವಾರದಷ್ಟೇ. ಮತ್ತು ಇದು ನಾನು ಗುರುವಾರ ಬೆಳಗ್ಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಗುರುವಾರ ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಮತ್ತು ಒಂದು ಸಲ ನಾವು ಕ್ಲೀನಿಂಗ್ ನಾವೇ ಯಾವ ಥರ ಅಂದರೆ, ನಾವು ಎಷ್ಟೇ ಕ್ಲೀನ್ ಮಾಡ್ಕೊಂಡಿರಲಿ ಲಾಸ್ಟ್ ಮೂಮೆಂಟ್ ಕ್ಲೀನಿಂಗ್ ಅಂತಾರಲ್ಲ ಆ ಥರ ಲಾಸ್ಟ್ ಮಾಡ್ತಾನೆ ಇರ್ತೀವಿ ಗುರುವಾರನೂ. ಯಾಕಂದರೆ ಮತ್ತೆ ಶುಕ್ರವಾರ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆನೇ ಪೂಜೆ ಆಗಿಬಿಡುತ್ತಲ್ವಾ. ಸೊ ಹಂಗಾಗಿ ಗುರುವಾರ ಎಷ್ಟು ಸಾಧ್ಯನೋ ಅಷ್ಟು ಕ್ಲೀನ್ ಮಾಡ್ಕೊಂಡಿರ್ತೀವಿ. ಅಲ್ಲಿ ಸ್ವಲ್ಪ ಗೋಡೆ ತುಂಬಾ ಗಲೀಜಾಗಿತ್ತು. ನನ್ನ ಮಗ ಸ್ವಲ್ಪ ಅವನು ಸ್ವಿಚ್ ಹಾಕಕ್ಕೆ ಹೋಗಿ ಹೋಗಿ ಯಾವಾಗಲೂ ಕೈಯಲ್ಲಿ ಮುಟ್ಟಿ ಗಲೀಜು ಮಾಡಿದ್ದ. ಸೊ ಹಂಗಾಗಿ ಅದನ್ನು ಸ್ವಲ್ಪ ಗೋಡೆನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ನಮ್ಮದು ಗೋಡೆ ಆಯಿಲ್ ಪೇಂಟ್, ರಾಯಲ್ ಪೇಂಟ್ ಅಂತಾರಲ್ಲ ಅದು. ಸೊ ಹಂಗಾಗಿ ಯಾವುದಾದ್ರೂ ಕೊಲಿನ್ ಅಥವಾ ಯಾವ್ದಾದ್ರು ಸ್ಪ್ರೇ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಹಂಗಾಗಿ ಅಲ್ಲಿ ಸ್ವಲ್ಪ ಉಜ್ಕೊಂಡು, ಮತ್ತು ಸ್ವಿಚ್ ಬೋರ್ಡ್ಗಳು ನಾನು ಒರೆಸಿರಲೇ ಇಲ್ಲ. ಎಲ್ಲ ಸ್ವಲ್ಪ ಕ್ಲೀನ್ ಆದಮೇಲೆ ಬೆಡ್ ಸ್ಪ್ರೆಡ್ ಸಹ ಹಿಂದಿನ ದಿವಸನೇ ಎಲ್ಲ ತೆಗೆದು ವಾಷಿಂಗ್ ಹಾಕ್ಕೊಂಡಿದ್ದೆ. ನಾನು ವಾಷಿಂಗ್ ಹಾಕ್ಕೊಂಡಿದ್ದೆ, ಹಾಕಿರಲಿಲ್ಲ. ಸೊ ಹೊಸದು ಹಾಕೋಣ ಅಂದ್ಕೊಂಡು ಅದಕ್ಕೆ ಆಗಿ ಬಿಟ್ಬಿಟ್ಟಿದ್ದೆ. ನಾನು ಈ ಹಬ್ಬಕ್ಕೆ ಮಾತ್ರ ಹೊಸದೇ ಬೆಡ್ ಸ್ಪ್ರೆಡ್ ತಂದು ಇಟ್ಟಿರ್ತೀನಿ. ಬೇರೆ ಹಬ್ಬಗಳಿಗೆ ತರೋಕ್ಕಾಗಿಲ್ಲ ಅಂದರು. ಆಲ್ಮೋಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಯಾವಾಗಾದರೂ ಎತ್ಕೊಬಂದು ಇಟ್ಟಿರ್ತೀನಿ. ಮನೇಲಿದ್ರೂ ಅದು ಆಸಿರಲ್ಲ, ಈ ಟೈಮಲ್ಲೇ ನಾನು ಹೊಸದು ಆಸ್ಕೋತೀನಿ. ನಮಗೆ ಯಾವ ಥರ ಅಂದರೆ ನಿಜವಾಗ್ಲೂ ನಮಗೆ ಎಷ್ಟು ಕ್ಲೀನ್ ಮಾಡಲಿ ಸಮಾಧಾನ ಆಗಲ್ಲ. ಆಲ್ಮೋಸ್ಟ್ ಒಂದು 15 ಡೇಸಿಂದ ಮಾಡ್ತಾನೇ ಇದ್ದೀವಿ, ಆದರೂ ಮತ್ತೆ ಇವತ್ತೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ದೀನಿ. ನಮ್ಮನೆಯವ್ರು ಅದಕ್ಕೆ ಹೇಳ್ತಾಯಿದ್ರು, ಇಷ್ಟು ದಿವಸ ಮಾಡಿದ್ದೇನು ಮತ್ತೆ ಇವಾಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾ ಇದೆಯಲ್ಲ ಅಂತ. ನಾವು ಹೆಣ್ಮಕ್ಳೆ ಹಂಗೆ ಅನಿಸುತ್ತೆ. ನೀವು ಯಾರಾದರೂ ನನ್ನ ಥರ ಈ ಥರ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಮಾಡಿ. ಅಲ್ಲ, ನಾನು ಅಂತಲ್ಲ, ಪ್ರತಿಯೊಬ್ಬರು ಹಂಗೆ ಅನಿಸುತ್ತೆ. ಆಲ್ಮೋಸ್ಟ್ ನಮ್ಗೆ ಎಷ್ಟೇ ಕ್ಲೀನ್ ಮಾಡಿದ್ರು ಹಬ್ಬದ ಹಿಂದಿನ ದಿವಸ ಮತ್ತೆ ನಾವೇನು ಕ್ಲೀನ್ ಮಾಡ್ಕೋತೀವಿ ಅದೇನೇ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ನನ್ನ ಪ್ರಕಾರ. ನಾನು ಸ್ವಲ್ಪ ಹಾಗೇನೆ, ನಮ್ಮನೆಯವ್ರು ಅದಕ್ಕೆ ಮಾಡಿದ್ದೇ ಮಾಡ್ತಾ ಇರು, ಅದೇನೋ ಹೇಳ್ತಾರಲ್ಲ ಹಂಗೆ ಅಂತ ಬೈತಾ ಇರ್ತಾರೆ. ಆದರೂ ನಾನು ಕೇಳಲ್ಲ, ಸ್ವಲ್ಪ ಈ ಥರನೇ ಮಾಡ್ತಾ ಇರ್ತೀನಿ, ಕ್ಲೀನ್ ಮಾಡು ಕ್ಲೀನ್ ಮಾಡು, ಎಷ್ಟು ಕ್ಲೀನ್ ಮಾಡ್ತೀವಿ ಮಾಡ್ತಾ ಇರು ಅಂತ ರೇಗಿಸ್ತಾ ಇರ್ತಾರೆ. ಆಮೇಲೆ ಎಲ್ಲ ರೂಮ್ಗಳಿಗೂ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿಕೊಂಡು ಆಮೇಲೆ ಎಲ್ಲ ಕಸ ಹೊಡ್ಕೊಂಡು ಮನೆ ಒರೆಸ್ಕೊಂಡ್ಬಿಟ್ರೆ ಇನ್ನು ಆಮೇಲೆ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಕ್ಲೀನಿಂಗ್ ಆಗಿರ್ಬೋದು, ಆಮೇಲೆ ಅಮ್ಮನವ್ರಿಗೆ ಡೆಕೋರೇಷನ್ ಆಗಲಿ ಅದನ್ನೆಲ್ಲ ಮಾಡ್ಕೋಬೋದು ಹೊಡ್ಕೊಂಡು. ಮೇಲೂ ಅಷ್ಟೇ, ಸ್ಟೆಪ್ಸ್ ಎಲ್ಲ ಗುಡಿಸ್ಕೊಂಡು ಕೈಲೇ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಆಲ್ಮೋಸ್ಟು ಸ್ಟೆಪ್ಸ್ನ ನಾನು ಕೈಯಲ್ಲೇ ಉಜ್ಜುತ್ತೀನಿ. ಮಾಪಲ್ಲಿ ಅಷ್ಟೊಂದು ಕ್ಲೀನ್ ಆಗಲ್ಲ ಅದು, ಏಕೆಂದರೆ ಈ ಕಟ್ಟಿಂಗ್ಸು ಮತ್ತು ಎಡ್ಜಸ್ ಎಲ್ಲ ಇರುತ್ತಲ್ಲ, ಅದರ ಮಾಪು ಹೋಗಲ್ಲಲ್ವಾ. ಹಂಗಾಗಿ ಅಂದರೆ ಯಾವಾಗಲೂ ಕೈಯಲ್ಲೇ ಒರೆಸಲ್ಲ, ಮಾಪಲ್ಲಿ ಒರೆಸ್ತೀನಿ. ವೀಕ್ಲಿ ಒಂದು
ಒನ್ಸ್ ಆರ್ ಟ್ವೈಸ್ ಡೇಸಲ್ಲಿ ಈ ಥರ ಕೈಯಲ್ಲೇ ಒರೆಸ್ಕೋತೀನಿ. ಮತ್ತು ಈ ಥರ ಹಬ್ಬ ಗಿಬ್ಬ ಅಂದರೆ ಆ ಟೈಮಲ್ಲಿ ಸ್ವಲ್ಪ ನಾನು ಕೈಯಲ್ಲೇ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಈ ಎಡ್ಜಸ್ ಮೇಲೆಲ್ಲ ಸಿಕ್ಕಾಪಟ್ಟೆ ಧೂಳು ಕೂತಿರುತ್ತೆ, ಅಲ್ಲೆಲ್ಲ ಮಾಪ್ ಹೋಗಲ್ಲ ಅಲ್ವಾ, ಅಲ್ಲೆಲ್ಲ ತುಂಬ ಸಣ್ಣ ಸಣ್ಣ ಧೂಳು ಕೂತಿರುತ್ತೆ. ನಾವು ಮಾಪಲ್ಲೆಲ್ಲ ಒರೆಸ್ಕೊಂಬಂದ್ರೆ ಸುಮ್ಮನೆ ಹಿಂಗೆ ಅಂದ್ಕೊಂಡು ಬಂದುಬಿಡ್ತೀವಿ, ಕೈಯಲ್ಲಿ ಒರೆಸಿದ್ರೆ ಪ್ರತಿಯೊಂದು ಕಾರ್ನರ್ ಆಗಲಿ ಎಡ್ಜಸ್ ಆಗಲಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀವಿ. ಸೊ ಹಂಗಾಗಿ ಸ್ವಲ್ಪ ಸ್ಟೆಪ್ಸ್ನ ಆಲ್ಮೋಸ್ಟು ಕೈಯಲ್ಲೇ ಒರೆಸ್ಕೋತೀನಿ, ಬೇರೆ ಎಲ್ಲ ಒರೆಸೋಕ್ಕಾಗಿಲ್ಲ ಅಂದ್ರೂ. ಆಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಕೂಡ ಮಾಡ್ಕೊಂಡು ಬಂದು ಫಸ್ಟು ದೇವ್ರ ಮನೇನ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಏಕೆಂದರೆ ದೇವ್ರ ಮನೆ ಕ್ಲೀನಿಂಗು ಮತ್ತು ದೇವ್ರ ಪಾತ್ರೆಗಳ ತೊಳ್ಕೊಂಡು ಬಿಟ್ಟರೆ ನಮಗೆ ಆಲ್ಮೋಸ್ಟ್ 50% ಕೆಲಸ ಕಂಪ್ಲೀಟ್ ಆಗಿಬಿಡುತ್ತೆ. ಏಕೆಂದರೆ ಅದೇನೇ ಟೈಮ್ ಹಿಡಿಯೋದು, ದೇವ್ರ ಪಾತ್ರೆನೂ ಇವಾಗ ದೇವ್ರ ಮನೆಯದು ಇರುತ್ತೆ, ಪ್ಲಸ್ ಅಮ್ಮನವ್ರಿಗೆ ಡೆಕೋರೇಷನ್ ಮಾಡೋಕ್ಕೆ ಕೂರ್ಸೋದಕ್ಕೆ ಆಗಲಿ ಅದಕ್ಕೂ ತುಂಬ ಐಟಮ್ಗಳು ನಮಗೆ ಬೇಕಾಗ್ತವಲ್ವ, ಅವೆಲ್ಲ ಜಾಸ್ತಿನೇ ಆಗಿಬಿಡ್ತವೆ. ಬರೀ ದೇವ್ರ ಮನೆ ಕೆಲಸ ಆದರೆ ಒನ್ ಅವರಲ್ಲಿ ಮುಗಿಸ್ಕೋಬೋದು. ಸೊ ಇಲ್ಲಿ ಎರಡೆರಡು ಕಡೆ ಅಂದರೆ ದೇವ್ರ ಮನೆಯದು ಪ್ಲಸ್ ಅಮ್ಮನವ್ರಿಗೆ ಅಂದರೆ ಜಾಸ್ತಿನೇ ಪಾತ್ರೆಗಳಾಗ್ಬಿಡ್ತಾವಲ್ವ. ಹಂಗಾಗಿ ದೇವ್ರ ಮನೇನ ಸ್ವಲ್ಪ ನೀಟಾಗಿ ಡೀಪ್ ಕ್ಲೀನ್ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಒಂದು 15 ಡೇಸ್ ಒಂದ್ಸನೆ ಗೋಡೆ ಆಗಲಿ ಮತ್ತು ಈ ಡೋರ್ಸು ಇಂಥದ್ದನ್ನೆಲ್ಲ ಒರೆಸ್ಕೊಳ್ಳೋದು. ಪ್ರತಿ ವಾರ ಏನು ಕಳಸ ತೆಗಿಯಲು ಕಳಸ ತೆಗೆದ್ರೂ ಗೋಡೆ ಎಲ್ಲ ಏನು ಯಾವಾಗಲೂ ಒರೆಸ್ಕೊಳ್ಳೋಲ್ಲ, ಬರೀ ಫೋಟೋ ಎಲ್ಲ ಒರೆಸ್ಕೊಂಡು ಪಾತ್ರೆ ತೊಳ್ಕೊಂಡು ಮಾಡ್ತೀನಿ. ಗೋಡೆ ಎಲ್ಲ ಡೀಪ್ ಕ್ಲೀನ್ ಮಾಡೋದು ಆಲ್ಮೋಸ್ಟ್ 15 ಡೇಸ್ಗೆ ಒಂದು ಸಲವೇ ನಾನು ಕ್ಲೀನ್ ಮಾಡ್ಕೊಳ್ಳೋದು. ಆಮೇಲೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಹೊಸ ತಂದಿದ್ದೆ ದೀಪಗಳು ಮತ್ತು ಉರುಳಿ ಆಮೇಲೆ ಈ ಬಿಂದಿಗೆ ಅಂತೂ ನಾನು ಅಮ್ಮನವ್ರನ್ನ ಕೂರ್ಸೋಕ್ಕೆ ಇದನ್ನು ಇಟ್ಬಿಟ್ಟಿದ್ದೀನಿ 3 ವರ್ಷದಿಂದ. ಇದೇ ಇದಕ್ಕೆ 3ನೇ ವರ್ಷ ಅಂದರೆ 2 ಇಯರ್ಸ್ ಮಾಡಿದ್ದೀನಿ. ನಾನು ನಮ್ಮ ಮನೇಲಿ ಗೃಹಪ್ರವೇಶ ಆದಮೇಲೆ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು. ಅದಕ್ಕೆ ಮುಂಚೆ ಸಿಂಪಲಾಗಿ ಅಂದರೆ ಸೀರೆ ಎಲ್ಲ ನಾನು ಉಡಿಸಿ ಮಾಡ್ತಿರಲಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೆ. ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಮಾಮೂಲಿ ಹೂವು ಹಣ್ಣು ಎಲ್ಲ ಇಟ್ಟು ಮಾಡ್ತಿದ್ದೆ. ನಾನು ಮನೆ ಕಟ್ಟಿದ ಮೇಲೇ ನಾನು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು. ಅಂದರೆ 2 ವರ್ಷ ಕಂಪ್ಲೀಟಾಗಿ ಇದು 3ನೇ ವರ್ಷ. ಮುಕ್ಕೋಡನೂ ಅಷ್ಟೇ, ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗ ಹೋಗಿ ತೊಗೊಂಡು ಬಂದಿದ್ದು. ಸೊ ಹಂಗಾಗಿ ಪ್ರತಿಯೊಂದು ಕ್ಲೀನ್ ಮಾಡ್ಕೋಬೇಕು. ನಿಜವಾಗ್ಲೂ ಇವಾಗ ಎಷ್ಟು ಐಟಮ್ಗಳಾಗ್ತವೆ ಅಂದರೆ ದೇವ್ರ ಮನೆಯದೇ ಸಪ್ರೇಟು, ಇಲ್ಲದೆ ಸಪ್ರೇಟು, ಎಲ್ಲ ತುಂಬಾ ಆಗ್ತವೆ. ಆಲ್ಮೋಸ್ಟ್ ಇವೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರೊಳಗೆ ನನಗೆ ಒಂದು ಆಫ್ ಆನ್ ಅವರ್ ಆಯಿತು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಈಚೆ ಅಂದರೆ ಅಮ್ಮನವ್ರು ಕೂರ್ಸೋದು ಬ್ಯಾಕ್ ಸೈಡು ಸ್ವಲ್ಪ ಡೆಕೋರೇಷನ್ನ ಮಾಡೋಣ ಅಂತ ಅಂದ್ಕೊಂಡು ಇದು ಕ್ಲಾತ್ನ ತಂದಿದ್ನಲ್ವ ಬಾಳೆ ಎಲೆ ಥರ ಇರೋದು, ಅದನ್ನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಡೆಕೋರೇಷನ್ನ ಮಾಡ್ತಾಯಿದ್ರು. ಅದೆಲ್ಲ ನಾವು ಹಿಂದಿನ ದಿವಸನೇ ನೀಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೋದು, ಮತ್ತು ಬೆಳಗ್ಗೆ ಕೂಡ ಬೇಗ ಪೂಜೆ ಮಾಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹಂಗಾಗಿ ಇದನ್ನೆಲ್ಲ ಅವರಿಬ್ಬರು ಸೇರ್ಕೊಂಡು ಮಾಡ್ತಾಯಿದ್ರು, ನಾನು ದೇವ್ರ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಆಮೇಲೆ ನನ್ನ ಚಿಕ್ಕ ಮಗ ನಾನು ಮಾಡಬೇಕು ಅಂತ ಅವನಿಗೆ ಎಡ್ಕಲ್ಲ, ಆದರೆ ಯಾವ ಥರ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಆದರೂ ನಾನು ಮಾಡ್ತೀನಿ ಅಂತ ಸ್ವಲ್ಪ ಇದು ಮಾಡ್ತಿದ್ದೆ. ಅದಕ್ಕೆ ಲಾಸ್ಟ್ ಒಂದು ಫ್ಲವರ ಅವನಿಗೆ ಅಂಟ್ಸೋಕ್ಕೆ ಹೇಳ್ಬಿಟ್ಟು ಕೊಡ್ತಾಯಿದ್ರು, ಅದೊಂದು ಮಾಡ್ತಿದ್ದ. ಇವ್ರುಗಳು ಹೇಗೆ ಅಂದರೆ ನಾವು ಹೇಳೋ ಕೆಲಸ ಮಾಡಲ್ಲ, ಅದಕ್ಕೆ ನಾನು ಕರೆದ್ಬಿಟ್ಟು ಬಾಯಿಲಿ ಚಿನ್ನು ಅಲ್ಲಿ ಮಾಡೋಕ್ಕಾಗಲ್ಲ, ನೀನು ನನಗೆ ಹೆಲ್ಪ್ ಮಾಡುವಂತೆ ಅಂತ ಅವನಿಗೆ ಇಲ್ಲಿ ಕೆಲಸ ಕೊಟ್ಟಿದ್ದೆ. ದೀಪಗಳೆಲ್ಲ ಬೆಳಗ್ಗೆ ಇಟ್ಟಿದ್ನೆಲ್ಲ, ಅದನ್ನೆಲ್ಲ ಸ್ವಲ್ಪ ಫಿಟ್ಟಿಂಗ್ ಮಾಡ್ತಾಯಿದ್ದ. ಅದಕ್ಕೆ ನಾವು ಹೇಳೋ ಕೆಲಸಗಳಿಗಿನ್ನ ಅವ್ರು ಬೇರೆ ಏನು ಮಾಡಬೇಡ ಅಂತೀವಿ ಅಂಥದ್ದನ್ನು ಮಾಡ್ತೀವಿ ಅಂತ ಹೋಗ್ತಾರೆ. ಆಮೇಲೆ ನಾನು ಸೀರೆ ಒಂದು ಉಡಿಸ್ಬಿಡೋಣ ಅಂದರೆ ಸೀರೆ ಮಾತ್ರ ಡ್ರೇಪ್ ಮಾಡಿ ಬಿಂದಿಗೆಗೆ ಹಾಕ್ಬಿಟ್ರೆ ಮಿಕ್ಕಿರೋದನ್ನೆಲ್ಲ ನಾನು ನಾಳೆ ಬೆಳಗ್ಗೆ ಅಂದರೆ ಒಂದು 12-1 o'clock ಮೇಲೆ ಮಾಡ್ಕೋಬೋದು ಅಂದ್ಕೊಂಡು ಸೀರೆನೇ ಮಾತ್ರ ಡ್ರೇಪ್ ಮಾಡಿದೆ. ಇದು ಮೈಸೂರು ಸಿಲ್ಕ್ ಸೀರೆ ಅಲ್ವಾ, ಸ್ವಲ್ಪ ಸಖತ್ ಸ್ಮೂತ್ ಇರುತ್ತಲ್ವ, ನೆರಿಗೆಗಳೆಲ್ಲ ಏನು ಅಷ್ಟೊಂದು ಸ್ಟಿಫಾಗಿ ಕೂರಲಿಲ್ಲ ಅಂದ್ಕೋತೀನಿ. ಅಂದರೆ ರೇಷ್ಮೆ ಸೀರೆ ಕೂತ್ಕೊಳ್ಳುತ್ತಲ್ಲ ಆ ಥರ ಸ್ವಲ್ಪ ಕೂತ್ಕೊಳ್ಳಲ್ಲ, ಇದು ಸಖತ್ ಸ್ಮೂತ್ ಇರುತ್ತೆ, ಹರಡ್ಕೊಳ್ಳೋದು ಇಲ್ಲ. ಹಾಗೆ ಇದು ಹೂವಿನಾರ, ನಾನು KR ಮಾರ್ಕೆಟಿಗೆ ಹೋಗ್ಬಿಟ್ಟು 1/2 kg ಮಲ್ಲಿಗೆ ಮೊಗ್ಗನ್ನ ತಂದಿದ್ದೆ. ಸೊ ಇದನ್ನು ನನ್ನ ಫ್ರೆಂಡ್ ಹಸ್ಬೆಂಡ್ ಮಾಡಿಕೊಟ್ರು, ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಅಂತ ಹೇಳ್ಬೋದು. ನನಗೆ ಇಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬರ್ತಿರಲಿಲ್ಲ, ನಿಜವಾಗ್ಲೂ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು. 1.5 hours 2 hours ಬೇಕು ಪಾಪ ನನಗೋಸ್ಕರ ಅವರು ಮಾಡಿಕೊಟ್ರು, ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಇನ್ನು ಮಿಕ್ಕಿರೋ ಸ್ವಲ್ಪ ಹೂವಿತ್ತು ಅದನ್ನೆಲ್ಲ ಸ್ವಲ್ಪ ಕಟ್ಟಿಟ್ಬಿಟ್ಟು ಆಮೇಲೆ ಮಲ್ಕೊಂಡೆ. ಇವತ್ತಿನ ಲಾಗ್ ಇಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್, ಸಿ ಯು ಇನ್ ದ ನೆಕ್ಸ್ಟ್.